ನಮಸ್ಕಾರ ಸ್ನೇಹಿತರೆ, ಸೆಪ್ಟೆಂಬರ್ 13ನೇ ತಾರೀಕು ಬಹಳ ವಿಶೇಷವಾದಂತಹ ಮಂಗಳವಾರ. ಈ ಮಂಗಳವಾರದಿಂದ ತಾಯಿ ಚಾಮುಂಡೇಶ್ವರಿ ದೇವಿಯ ಸಂಪೂರ್ಣ ಕೃಪೆಯನ್ನು ಈ ನಾಲ್ಕು ರಾಶಿಯವರು ಪಡಿತಾ ಇದ್ದಾರೆ. ಬರೋಬ್ಬರಿ 900 ವರ್ಷಗಳ ನಂತರ ಈ ನಾಲ್ಕು ರಾಶಿಯ ಜನರು ಲಕ್ಷ್ಮೀಪುತ್ರರಾಗ್ತಾರೆ. ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವುವು, ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ತಾಯಿ ಚಾಮುಂಡೇಶ್ವರಿಯ ಕೃಪಾಕಟಾಕ್ಷದಿಂದ ಈ ರಾಶಿಯವರು ವಿವಿಧ ರೀತಿಯ ಲಾಭವನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು. ಹಣದ ವಿಷಯದಲ್ಲಿ ಈ ಸಮಯ ಇವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ. ಹಲವಾರು ದಿನಗಳಿಂದ ಇವರು ಇಕ್ಕಟ್ಟಿನಲ್ಲಿ ಸಿಕ್ಕಿದ್ರೆ ಆ ಎಲ್ಲ ಕೆಲಸವೂ ಕೂಡ ಪೂರ್ಣಗೊಳ್ಳುತ್ತೆ. ಉದ್ಯೋಗಸ್ಥರು, ಉನ್ನತ ಅಧಿಕಾರಿಗಳು ಸರಿಯಾಗಿ ವರ್ತಿಸಬೇಕು. ಅವರು ನಿಮ್ಮ ಕೆಲಸದಲ್ಲಿ ತೃಪ್ತಿ ಕಾಣ್ತಿದ್ರೆ ಕಾರ್ಯಕ್ಷಮತೆಯನ್ನು ಸುಧಾರಿಸ್ಕೊಳ್ಬೇಕು, ಕೋಪವನ್ನು ನಿಯಂತ್ರಿಸಿಕೊಳ್ಬೇಕು. ವ್ಯಾಪಾರಸ್ಥರು ಇಂದು ಯಾವುದೇ ಉತ್ತಮ ಪ್ರಸ್ತಾಪವನ್ನು ಪಡೆಯಬಹುದು. ನಿಮ್ಮ ವ್ಯವಹಾರವು ತುಂಬ ದೊಡ್ಡದಾಗಿ ಬೆಳೆಯಬಹುದು. ನಿಮ್ಮ ಜೀವನವನ್ನು ಸಂತೋಷವಾಗಿರಿಸುತ್ತೆ. ಸಂಬಂಧಗಳೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ. ನೀವು ಆರ್ಥಿಕವಾಗಿ ಅಗತ್ಯವಿದ್ದವರಿಗೆ ಸಹಾಯ ಮಾಡಬಹುದು. ಇದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ನಿಮಗೆ ಮಾನಸಿಕ ಶಾಂತಿ ಕೂಡ ಸಿಗ್ತದೆ. ವೈವಾಹಿಕ ಜೀವನಕ್ಕೆ ಇಂದು ಬಹಳ ಶುಭಕರವಾದ ದಿನ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಪ್ರಣಯದ ದಿನಗಳನ್ನು ನೀವು ಕಳೀತಕ್ಕಂಥ ಸಮಯ ಇದಾಗಿದೆ. ಎಲ್ಲ ಕುಂದು ಕೊರತೆಗಳನ್ನು ತೆಗೆದುಹಾಕಲು ಪ್ರಯತ್ನವನ್ನು ಮಾಡಿ. ನಿಮ್ಮ ಸಂಬಂಧ ಬಲವಾಗುತ್ತೆ. ಉದ್ಯೋಗಸ್ಥರ ಕ್ಷಮತೆ ಅದ್ಭುತವಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಗೌರವ ಕೂಡ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಆದಾಯ ಕೂಡ ಹೆಚ್ಚಾಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ತುಂಬಾ ಒಳ್ಳೆಯದ್ದು. ಇನ್ನು ತಾಯಿ ಚಾಮುಂಡೇಶ್ವರಿಯ ಕೃಪೆಯನ್ನು ಪಡೆದಿರ್ತಕ್ಕಂಥ ಆ ನಾಲ್ಕು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ, ಮಕರ ರಾಶಿ, ಮೀನಾ ರಾಶಿ ಮತ್ತು ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಚಾಮುಂಡೇಶ್ವರಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.